ಈಗ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಹಿರಿಯರು ಅವರೆಲ್ಲ ಕಂಡು ನನಗೆ ತುಂಬ ಒಂಥರ ಮನಸ್ಸಿಗೆ ತುಂಬ ಒಂದು ಹೃದಯ ತುಂಬಿ ಬಂದಂಗೆ ಆಯಿತು. ಆದರೆ ಇದರಲ್ಲಿ ಸಹ ನಾನು ಹೀಗೆ ಹೇಳ್ತೇನಂತ ತಾವೆಲ್ಲ ತಪ್ಪು ತಿಳ್ಕೋಬಾರದು. ಈ ಒಂದು ಸಂದರ್ಭ ಎಷ್ಟು ಒಂದು ಸಂತೋಷಮಯವಾಗಿತ್ತಂದ್ರೂ ಸಹ ಅದರಲ್ಲಿ ನನಗೆ ಒಂದು ಆತಂಕ ಕಾಡ್ತಾ ಇದೆ. ಏನಂದರೆ ಇತ್ತೀಚಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಒಂದು ದ್ವೇಷ ವಾತಾವರಣ ನಮ್ಮ ದೇಶದಲ್ಲಿ ಬೆಳೀತಾ ಇದೆ. ಅದೇ ಒಂದು ನನಗೆ ಆತಂಕ. ನಾನು ಇವತ್ತು 87 ವರ್ಷ ಆದರೂ ಸಹ ಆ ಒಂದು ಈಗ ನಡೆಯುವಂಥ ಒಂದು ಘಟನೆಗಳನ್ನ ಮನನ ಮಾಡಿಕೊಂಡ್ರೆ ನನಗೆ ಬಹಳ ಒಂದು ವೇದನೆ ಆಗುತ್ತೆ. ಮಕ್ಕಳೆಲ್ಲ ಸುಮಾರು ಮಕ್ಕಳೆಲ್ಲ ದೇಶಭಕ್ತಿ ಗೀತೆಗಳನ್ನು ಹಾಡಿದ್ರು. ನಮ್ಮ ದೇಶದ ವಿವಿಧ ಪೋಷಕಗಳನ್ನ ಬಂದು ತಮ್ಮ ಪ್ರದೇಶವನ್ನು ಇಲ್ಲಿ ನೀಡಿ ನಮ್ಮನ್ನೆಲ್ಲ ಸಂತೋಷಪಡಿಸಿದರು. ಇಲ್ಲಿ ನೆರೆದಂಥ ಎಲ್ಲ ತಂದೆ ತಾಯಿಗಳಿಗೆ ನನ್ನ ಒಂದು ಮನವಿ ಏನಂದರೆ ಆ ಒಂದು ದೇಶ ವಾತಾವರಣದ ಒಂದು ಏನು ಒಂದು ವಾತಾವರಣ ನೋಡಲಿಕ್ಕೆ ಬೆಳೀತಾ ಇದೆ ಆ ವಾತಾವರಣವನ್ನು ಆ ಮಕ್ಕಳಿಗೆ ತಟ್ಟದಾಗೆ ನೋಡಲಿಕ್ಕೆ ನಾನು ಬಹಳ ಒಂದು ಅವರಲ್ಲಿ ಬೇಡಿಕೆ ಕೊಡ್ತೇನೆ. ಈಗ ಇತ್ತೀಚೆಗೆ ಒಂದು ದಿನಗಳಲ್ಲಿ ನಾವು ಯಾವುದೇ ಒಂದು ನ್ಯೂಸ್ ಪೇಪರ್ ನೋಡಿದ್ರಲ್ಲಿ ಸುಮಾರು 70-80% ಎಲ್ಲ ಈ ಕೊಲೆ ಸುಲಿಗೆ ಆಮೇಲೆ ಈ ಸೈಬರ್ ಕ್ರೈಮು ಅನೇಕ ರೀತಿಯ ಒಂದು ವಿರೋಧ ಭಾಷೆಗಳು ನಾವು ಕಂಡುಕೊಳ್ತಾ ಇದ್ದೀವಿ. ಆ ಎಲ್ಲ ವಿರೋಧ ಭಾಷೆಗಳನ್ನು ಮೀರಿ ಮಕ್ಕಳು ಬೆಳಿಬೇಕು. ಆ ಮಕ್ಕಳು ಬೆಳಿಬೇಕಾದ್ರೆ ಇದರಲ್ಲಿ ತಂದೆ ತಾಯಿ ಪಾತ್ರ ತುಂಬ ಇದೆ ಅಂತ ನನಗೆ ಅನಿಸುತ್ತೆ. 1954 ಫಿಲ್ಮಿಸ್ತಾನ್ದವರು ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ರು. ನನ್ನಂಥ ಹಿರಿಯರಿಗೆ ಕೆಲವು ಜನರಿಗೆ ಗೊತ್ತಿರ್ಬೋದು ಆ ಚಲನಚಿತ್ರದ ಹೆಸರು ನಾಸ್ತಿಕ್ ಅಂತ. ಆ ನಾಸ್ತಿಕದಲ್ಲಿ ಕವಿ ಪ್ರದೀಪ್, ಆ ಕವಿ ಪ್ರದೀಪ್ ನಿಮಗೆಲ್ಲ ಗೊತ್ತಿರ್ಬೋದು, ಸಾರೆ ಜಾಸೆ ಚ ಹಿಂದೂಸ್ತಾ ಅಮಾರ ಅನ್ನುವಂಥ ಒಂದು ಗೀತೆಯನ್ನು ಬರೆದಂಥ ಕವಿ ಪ್ರದೀಪ್ನವರು ಅವರು ಸ್ವತಃ ಗಾಯಕರಾಗಿದ್ದರು. ಆ ಕವಿ ಪ್ರದೀಪ್ನವರು ಒಂದು ಅದರಲ್ಲಿ ಒಂದು ಗೀತೆಯನ್ನು ರಚಿಸಿ ಆ ನಾಸ್ತಿಕ ಪಿಕ್ಚರ್ ಸಿನಿಮಾದಲ್ಲಿ ಒಂದು ಗೀತೆಯನ್ನು ರಚಿಸಿ ಅದನ್ನೇ ಅವರು ಸ್ವತಃ ಹಾಡಿದ್ರು. ಕವಿ ಪ್ರದೀಪ್ ಅವರ ಕವಿತೆಗಳ ಕವಿ ಆದರೂ ಸಹ ಸಂಯುಕ್ತ ಸಂಯೋಜಕರು ಆಮೇಲೆ ಸಂಗೀತ ಸಂಯೋಜಕರು ಮತ್ತು ಸ್ವತಃ ಗಾಯಕರಾಗಿದ್ದರು ಕವಿ ಪ್ರದೀಪ್. ಅದರಲ್ಲಿ ಹೇಳ್ತಾರೆ ಕಿತನಾ ಬದಲ್ ಗಯಾ ಇನ್ಸಾನ್ ದೇಖತೆರೆ ಸಂಸಾರಕ್ಕೆ ಹಾಲತ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯಾ ಇನ್ಸಾನ್ ಕಹಿ ಪೆ ಜಗಡ ಕಹಿ ಪೆ ದಂಗ ನಾಜರ್ಹಾ ನರ ಹೋಕರ ನಂಗ ಅಂತ ಒಂದು ಭಾಳ ಹೇಳ್ತಾರೆ. ಇವತ್ತಿಗೂ ನನಗೆ ಆ 1954 ಪ್ರದರ್ಶನ ಆದಂಥ ಒಂದು ಚಲನಚಿತ್ರ ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ನಾಟ್ಕೊಂಡಿದೆ. ಯಾಕಂದರೆ ಆವಾಗ ಏನು ಅವರು ಅದನ್ನು ಹೇಳಿದ್ರು ಆ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ನಡೆದಂಥ ತಂದೆ ತಾಯಿಗಳಿಗೆ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ ಮಕ್ಕಳಿಗೆ ಈ ಎಲ್ಲ ಒಂದು ಅಪಭ್ರಂಶಗಳ ಒಂದು ಮನಸ್ಸಿಗೆ ತಾಗದಂತೆ ನೋಡ್ಕೊಳ್ಳೋದು ಒಂದು ಅವರ ಕರ್ತವ್ಯ ಇದೆ ಅಂತ ನಾನು ಇಲ್ಲಿ ಎಲ್ಲರಿಗೂ ಇನ್ನೊಂದು ಸಲ ಮನವಿ ಮಾಡಿಕೊಡ್ತೇನೆ. ಈಗಾಗಲೇ ಅನೇಕ ಪ್ರದರ್ಶನಗಳನ್ನು ಮಕ್ಕಳು ಮಾಡಿದ್ದಾರೆ. ಅದರಲ್ಲಿ ಶ್ರೀಮತಿ ಶ್ಯಾಮಲಾ ರಾವ್ ಅವರು ಅದಕ್ಕೆ ಮುಖ್ಯ ರೂವಾರಿಯಾಗಿದ್ದನ್ನು ನನಗೆ ಭಾಳ ಅವರಿಗೆ ಯಾವ ರೀತಿಯ ಕೃತಜ್ಞತೆಗಳನ್ನು ಹೇಳಬೇಕನ್ನುವಂಥ ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ನೆರೆದಂಥ ಎಲ್ಲ ಮಹಿಳಾ ಮಂಡಳಿಗಳು ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಕ್ಕಾಗಿ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟದ್ದಕ್ಕಾಗಿ ನಮಗೆಲ್ಲರೂ ನನ್ನ ಅನೇಕ ಧನ್ಯವಾದಗಳು. ಮಕ್ಕಳಿಗೂ ಸಹ ನಮ್ಮ ಧನ್ಯವಾದಗಳು.